ಚುನಾವಣೆ ಬರ್ತಾ ಬರ್ತಾ ಹತ್ರ ಬರ್ತಾ ಏನೇನಾಗ್ತದೋ ಗೊತ್ತಾಗ್ತದೆ. ಇವರು ದೇಶದಲ್ಲಿ ಅಭಿವೃದ್ಧಿ ಆಡಳಿತದ ಬಗ್ಗೆ ಯಾರು ಮಾತಾಡ್ತಾರೆ? ಬಿ ಜೆ ಪಿಯವರು ಅಂತ ಅಂದರೆ ಗೊಂದಲ ಸೃಷ್ಟಿ ಮಾಡೋದು, ಜಾತಿ ಧರ್ಮ ಒಡೆಯೋದು ಇದೇ. ಹಾಗಾಗಿ ಬಿ ಜೆ ಪಿಯ ಚುನಾವಣಾ ಪ್ರಣಾಳಿಕೆಯ ಗೊಂದಲ ಜಟಾಜೂಟಿ ಮಾಡುವಂಥದ್ದು ಮತ್ತು ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟುವಂಥದ್ದು ಸತ್ಯನ ಸುಳ್ಳು ಹೇಳ್ತಾರೆ. ಈಗ ನಮ್ಮ ಟ್ಯಾಕ್ಸ್ ರಿಪೇಮೆಂಟ್ ವಿಚಾರದಲ್ಲಿ ಎಷ್ಟು ಸುಳ್ಳು ಹೇಳ್ತಾರೆ. ಅದು ದೇಶದ ಜನತಂತ್ರ ವ್ಯವಸ್ಥೆಯ ಸಾರ್ವಭೌಮ ಸದನದಲ್ಲಿ ಮೋದಿಯವರು ಸುಳ್ಳು ಹೇಳ್ತಾರೆ ಅಂತಂದರೆ ಮತ್ತು ಯಾರನ್ನು ನಂಬೋಣ? ಹಾಗಾಗಿ ಸುಳ್ಳೇ ಅವರ ಮನೆ ದೇವರು, ಸುಳ್ಳೇ ಅವರ ಜನತಂತ್ರ ವ್ಯವಸ್ಥೆ, ಸುಳ್ಳೇ ಅವರ ಸಂವಿಧಾನ ಆಗ್ತದೆ. ಮಂಡ್ಯದಲ್ಲಿ ನೋಡ್ರಿ, ಭಾಳ ಭಾಳ ಇನ್ನೋಸೆಂಟ್ ಜನಗಳು ರೈತರು ಅಲ್ಲಿ ಎಂತೆಂಥ ಅವರು, ಪಾಪ ಸಾವುಕಾರ ಚನ್ನೇನವರು, ಶಂಕರೇಗೌಡರು, ಮಾದೇಗೌಡರು, ಚೌಡಯ್ಯನವರು, ಅವರೆಲ್ಲ ಪಾಪ ಭಾಳ ಶಾಂತಿಯುತವಾಗಿ ಆಡಳಿತ ನಡೆಸಿದಂಥವ್ರು. ಇವತ್ತೇನಾಗಿದೆ, ಮಂಡ್ಯನ ಹತ್ತಿ ಉರಿಸ್ತಾ ಇದ್ದಾರೆ. ಅದ್ರ ಮೂಲಕ ಅವ್ರು ಬೆಂಕಿ ಕಾಯಿಸ್ಕೋಬೇಕು. ಮಂಡ್ಯನ ಹತ್ತಿ ಉರಿಸಿ ಅದರಲ್ಲಿ ಮೈ ಕಾಯಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಹಾಗಾಗಿ ಇದೇನು ಆಗಲ್ಲ. ಅದರಿಂದ ಏನು ಮಂಡ್ಯ ಜನ ಇವರು ಬದಲಾವಣೆ ಆಗಿಬಿಟ್ಟು ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ಸುಳ್ಳು. ಅದು ಮಾಡಲಿ ಬಿಡಿ. ಅದು ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.